ಸರ್ ಇದು ಬಂದು ಜಪಾನ್ ಚಿಕನ್ ಅಂತ ಹೇಳಿ ಸರ್ ಆಕ್ಚುಲಿ ಒರಿಜಿನಲ್ ಜಪಾನ್ ಅಲ್ಲೇ ಮಾಡೋದು ಸರ್ ಇದು ಆಕ್ಚುಲಿ ರೆಸಿಪಿ ಬಂದು ಜಪಾನ್ ಒರಿಜಿನಲ್ ಬಟ್ ನಾವು ಇದನ್ನ ಅಲ್ಲಿ ಸ್ವೀಟ್ ಇರುತ್ತೆ ನಾವು ಇದನ್ನ ಪೆಪ್ಪರ್ ಸ್ಪೈಸ್ ಅಲ್ಲಿ ಬದಲಾಯಿಸ್ಕೊಂಡಿದ್ದೀವಿ ಸರ್ ಬಂದು ಎಲ್ಲೂ ಸಿಗಲ್ಲ ಇದು ಇದು ಬಂದು ಬೋನ್ಲೆಸ್ ತಲೆ ಮಾಂಸ ಸರ್ ಬೋನ್ಲೆಸ್ ತಲೆ ಮಾಂಸ ಹೌದು ಸರ್ ಹೌದು ಸರ್ ಒಂದು ಬೋನ್ ಇಲ್ಲ ಇರಲ್ಲ ಸರ್ ನಿಮಗೆ ಅರೋಮ ಇಲ್ಲಿ ಸಿಕ್ಕಲ್ಲ ವಿಡಿಯೋದಲ್ಲಿ ಅರೋಮ ಸಿಕ್ಕಲ್ಲ ನೀವು ಬಂದ ಇಲ್ಲಿ ಲೈವ್ ಅಲ್ಲಿ ಬರ್ತಿರಲ್ಲ ಆವಾಗ ಸಿಗುತ್ತೆ ಅರೋಮ ಅವ್ರಿಗೆ ಕಡಲೆಕಾಯಿ ಪ್ಯೂರ್ ಕಡಲೆಕಾಯಿ ಎಣ್ಣೆ ಸರ್ ಪಿ ವಿ ಕೆಆರ್ ತುಪ್ಪ ಸರ್ ಏನಪ್ಪ ಇಲ್ಲಿ ಎಣ್ಣೆ ಇದೆ ಸೈಡ್ ಅಲ್ಲಿ ಎಣ್ಣೆ ಇದೆ ಅಂತಿಲ್ಲ ಸರ್ ಪ್ಯೂರ್ ಕಡಲೆಕಾಯಿ ಎಣ್ಣೆ ನೀವು ತಿಂದ ತಕ್ಷಣ ನೀವು ಇಲ್ಲಿ ಯಾವ್ದೇ ಈ ಹೋಟ್ಲಲ್ಲಿ ಯಾವ್ದೇ ಸೋಪ್ ಇಟ್ಟಿಲ್ಲ ಯಾವ್ದೇ ಇಟ್ಟಿಲ್ಲ ಸರ್ ಊಟ ಮಾಡಿದ ತಕ್ಷಣ ಜಸ್ಟ್ ನೀರ್ ಹಾಕಿದ್ರು ಹೋಗ್ಬೇಕು ಸರ್ ಇದು ನಮ್ಮ ಅಜ್ಜಿಯವರು ಮಾಡಿದ್ರು ಸರ್ ಶ್ರೀವಲ್ಲಿ ಅಂತ ಅವ್ರ ಹೆಸರು ಹಾಗಾಗಿ ಅವ್ರ ಹೆಸರು ಇಟ್ಟಿದ್ದೀವಿ ಸರ್ ಅದೇ ಫ್ಲೇವರ್ ಸರ್ ಅವ್ರದೇ ಪ್ರಾಚೀನ ಹೋಟೆಲ್ ಪ್ರಾಚೀನ ಅಂದ್ರೆ ಇದೇ ಸರ್ ಹಲೋ ಗೈಸ್ ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್ ಇವತ್ತು ನೋಡಕ್ಕೆ ಹೋದ್ರೆ ಒಂದು ಸ್ಟ್ರೀಟ್ ಫುಡ್ಗೆ ಬಂದಿದ್ದೀವಿ ಗೈಸ್ ಸ್ಟ್ರೀಟ್ ಫುಡ್ಡು ಸಿಕ್ಕಾಪಟ್ಟೆ ಫೇಮಸ್ ಆಗ್ತಿದೆ ಸೊ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಅಂತಂದ್ಬಿಟ್ಟು ಸೊ ಅದಕ್ಕೋಸ್ಕರ ನಾವು ಕೂಡ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಬಂದಿದ್ದೀವಿ ಇಲ್ಲಿ ನೋಡೋಕ್ಕೋದ್ರೆ ನಿಮಗೆ ಶ್ರೀವಲ್ಲಿ ಚಿಕನ್ ಜಪಾನ್ ಚಿಕನ್ ಅಂತಂದ್ಬಿಟ್ಟು ಸ್ವಲ್ಪ ಲೈಕ್ ಯೂನಿಕ್ ಅಂಡ್ ಅಟ್ರಾಕ್ಟಿವ್ ಐಟಮ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಗೈಸ್ ಸೊ ಅದಕ್ಕೋಸ್ಕರ ಬಂದಿದ್ದೀವಿ ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ ಚಂದ್ರಾಲಯೋಟ್ ಬಸ್ ಸ್ಟ್ಯಾಂಡ್ ಇರುತ್ತಲ್ಲ ಪಕ್ಕದಲ್ಲಿ ಬಸ್ ಡಿಪೋ ಪಕ್ಕದಲ್ಲೇ ಈ ಶಾಪ್ ಲೊಕೇಟ್ ಆಗಿದೆ ಒಂದು ಸ್ಟ್ರೀಟ್ ಫುಡ್ಡು ಹೋಟೆಲ್ ಪ್ರಚೀನಾ ಅಂತಂದ್ಬಿಟ್ಟು ಹೆಸರಿಟ್ಟಿದ್ದಾರೆ ಸೊ ಒಳಗೋಗ್ಬಿಟ್ಟು ತಿಳ್ಕೊಳ್ಳೋಣ ಏನೇನು ವೆರೈಟೀಸ್ ಎಲ್ಲ ಸಿಗುತ್ತೆ ಅಂತಂದ್ಬಿಟ್ಟು ಸೊ ಬನ್ನಿ ಲೆಟ್ಸ್ ಗೋ ಸರ್ ಯಾವಾಗ ಶುರು ಆಗಿದೆ ಸರ್ ಈ ಶೀಟ್ ಸರ್ ನಾವು 3 ತಿಂಗಳಾಯ್ತು ಸರ್ ಸರ್ ನಮ್ಮಲ್ಲಿ ನಾಟಮೈ ಚಿಕನ್ ಬಿರಿಯಾನಿ ಚೆಲ್ಲೂಸ್ ಮಟನ್ ಬಿರಿಯಾನಿ ಬೋನ್ಲೆಸ್ ತಲೆ ಮಾಂಸ ಮತ್ತು ಜಪಾನ್ ಚಿಕನ್ ಶ್ರೀವಲ್ಲಿ ಚಿಕನ್ ಬ್ರೈನ್ ಫ್ರೈ ಇದೆ ಕರ್ಬೇವ್ ಚಿಕನ್ ಇದೆ ಮಟನ್ ಡ್ರೈ ಇದೆ ಸಂಡೇಸ್ ಬಂದು ನಿಮಗೆ 5 ಟೈಪ್ ಬಿರಿಯಾನಿ ಇರುತ್ತೆ ಮತ್ತು 12 ಟೈಪ್ ಸ್ಟಾರ್ಟರ್ಸ್ ಇರುತ್ತೆ ನಮ್ಮ ಹತ್ರ ಮಟನ್ ಚಿಕನ್ ಎಲ್ಲ ಸೇರಿ ಸೂಪರ್ ಸರ್ ಇಂಟ್ರೆಸ್ಟಿಂಗ್ ಸಂಡೇ ಬಂದರೆ ನಿಮಗೆ ಪ್ಯೂರ್ ನಾಟಿಕೋಳಿ ಸಿಗುತ್ತೆ ಸರ್ ಸರ್ ಇದು ಬಂದು ಸರ್ ಎಲ್ಲೂ ಸಿಗಲ್ಲ ಇದು ಇದು ಬಂದು ಬೋನ್ಲೆಸ್ ತಲೆ ಮಾಂಸ ಸರ್ ಇದು ಬೋನ್ಲೆಸ್ ತಲೆ ಮಾಂಸ ಹೌದು ಸರ್ ಹೌದು ಸರ್ ಒಂದು ಬೋನ್ ಇರಲ್ಲ ಸರ್ ನಾವು ಇದು ಬೈ ಮಾಡೋದು ಪಾಪಣ್ಣ ಹೋಟ್ಲ ಇದೆ ಸರ್ ಅದನ್ನ ತಂದು ಬೇಯಿಸಿ ಮತ್ತೆ ಎಲ್ಲಾ ಬೋನ್ ನ ತೆಗೆದು ಅದರಲ್ಲಿ ಬೋನ್ಲೆಸ್ ತಲೆ ಮಾಂಸ ಸರ್ ಸರ್ ಇದು ಬಂದು ಶ್ರೀವಲ್ಲಿ ಚಿಕನ್ ಅಂತ ಹೇಳಿ ಸರ್ ಇದು ನಮ್ಮ ಪ್ರಾಚೀನ ಹೋಟ್ಲ್ ಅಂಬಾಸಿಡರ್ ಇದೇನೆ ಇಲ್ಲಿಂದಾನೇ ನಾವು ಇದು ನಮ್ಮ ಅಜ್ಜಿಯವರು ಮಾಡಿದ್ದೀವಿ ಸರ್ ಶ್ರೀವಲ್ಲಿ ಅಂತ ಅವ್ರ ಹೆಸರು ಹಾಗಾಗಿ ಅವ್ರ ಹೆಸರು ಇಟ್ಟಿದ್ದೀವಿ ಅದೇ ಫ್ಲೇವರ್ ಸರ್ ಅವ್ರದೇ ಅವ್ರದೇ ಫ್ಲೇವರ್ ಪ್ರಾಚೀನ ಹೋಟೆಲ್ ಪ್ರಾಚೀನ ಅಂದ್ರೆ ಇದೇ ಸರ್ ರೈಸ್ ಸರ್ ಇದು ಬಂದು ಜಪಾನ್ ಚಿಕನ್ ಅಂತ ಹೇಳಿ ಸರ್ ಆಕ್ಚುಲಿ ಒರಿಜಿನಲ್ ಜಪಾನ್ ಅಲ್ಲೇ ಮಾಡೋದು ಸರ್ ಇದು ಆಕ್ಚುಲಿ ರೆಸಿಪಿ ಬಂದು ಜಪಾನ್ ಒರಿಜಿನಲ್ ಬಟ್ ನಾವು ಇದನ್ನ ಅಲ್ಲಿ ಸ್ವೀಟ್ ಇರುತ್ತೆ ನಾವು ಇದನ್ನ ಪೆಪ್ಪರ್ ಸ್ಪೈಸ್ ಅಲ್ಲಿ ಬದಲಾಯಿಸ್ಕೊಂಡಿದ್ದೀವಿ ಹೌದು 100% ಸರ್ ಇದು ಬಂದು ಒಂದು ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಏನಕ್ಕೆ ಅಂತಂದ್ರೆ ಇದ್ರಲ್ಲಿ ನಾವು ನೀರು ಬಳಸಲ್ಲ ಸರ್ ಹಾಲು ಗೋಡಂಬಿ ಬಾದಾಮಿ ಇದರಿಂದ ತಯಾರು ಮಾಡ್ತೀವಿ ಸರ್ ಲೇಡೀಸು ಹುಡುಗಿರು ಬಂದು ಜಸ್ಟ್ ಲೈಕ್ ವೆಜ್ ಹೋಟ್ಲಲ್ಲಿ ಹೆಂಗೆ ಹೋಗಿ ಕೆಲವು ಚಾಟ್ಸ್ ತಿಂತಾರೆ ಆ ತರ ತಿಂತಾರೆ ಸರ್ ಸರ್ ಇದು ಬಂದು ಬ್ರೈನ್ ಫ್ರೈ ಸರ್ ಒಳ್ಳೆ ಗಮ ಸರ್ ಗಡಿಯವ್ರು ಮಾಡೋದು ಇದು ಮತ್ತೆ ಬೆಳ್ಳುಳ್ಳಿ ಹಾಕಿ ಮಾಡೋದು ಇದು ಸೂಪರ್ ಸೂಪರ್ ಸರ್ ನಿಮ್ಗೆ ಇಲ್ಲೇನು ಕಾಣ್ತಾ ಇದೆ ಸರ್ ಜಸ್ಟ್ ವಿಡಿಯೋ ಅಂತಲ್ಲ ನಿಮಗೆ ಅರೋಮ ಇಲ್ಲಿ ಸಿಕ್ಕಲ್ಲ ವಿಡಿಯೋದಲ್ಲಿ ಅರೋಮ ಸಿಕ್ಕಲ್ಲ ನೀವು ಬಂದ ಇಲ್ಲಿ ಲೈವ್ ಅಲ್ಲಿ ಬರ್ತಿರಲ್ಲ ಆವಾಗ ಸಿಗುತ್ತೆ ಅರೋಮ ಅವ್ರಿಗೆ ಕಸ್ಟಮರ್ಸ್ಗೆ ಸರ್ ಇದು ಯಾವ್ದೆಲ್ಲ ಬಂದು ಕಡಲೆಕಾಯಿ ಪ್ಯೂರ್ ಕಡಲೆಕಾಯಿ ಎಣ್ಣೆ ಸರ್ ಪಿ ವಿ ಕೆಆರ್ ತುಪ್ಪ ಸರ್ ಏನಪ್ಪ ಇಲ್ಲಿ ಎಣ್ಣೆ ಇದೆ ಸೈಡ್ ಅಲ್ಲಿ ಎಣ್ಣೆ ಇದೆ ಅಂತಿಲ್ಲ ಸರ್ ಪ್ಯೂರ್ ಕಡಲೆಕಾಯಿ ಎಣ್ಣೆ ನೀವು ತಿಂದ ತಕ್ಷಣ ನೀವು ಇಲ್ಲಿ ಯಾವ್ದೇ ಈ ಹೋಟ್ಲಲ್ಲಿ ಯಾವ್ದೇ ಸೋಪ್ ಇಟ್ಟಿಲ್ಲ ಯಾವ್ದೇ ಇಟ್ಟಿಲ್ಲ ಸರ್ ಊಟ ಮಾಡಿದ ತಕ್ಷಣ ಜಸ್ಟ್ ನೀರ್ ಹಾಕಿದ್ರು ಹೋಗ್ಬೇಕು ಸರ್ ಇದೇ ಬ್ರೈನ್ ಡ್ರೈ ಸರ್ ಏನ್ ಡೈಲಿ ಜಾಸ್ತಿ ಇರಲ್ಲ ಸರ್ ಒಂದ್ 5 ರಿಂದ 6 ಪ್ಲೇಟ್ ಇರುತ್ತೆ ಅಲ್ಲಿ ಅಡ್ವಾನ್ಸ್ ಅಲ್ಲಿ ಬುಕ್ ಆಗಿರುತ್ತೆ ಸರ್ ಫೋನ್ ಮಾಡಿ ಬುಕ್ ಮಾಡ್ಬಿಡ್ತಾರೆ ಸರ್ ವಿಡಿಯೋ ಒಂದ್ ಸಿಕ್ಕಿದೆ ಅಷ್ಟೇ ನಿಮ್ಗೆ ಒಂದ್ 5 ನಿಮಿಷದಲ್ಲಿ ಖಾಲಿ ಆಗುತ್ತೆ ಸರ್ ಇದೇ ನಮ್ದು ನಾಟಮೈ ಚಿಕನ್ ಬಿರಿಯಾನಿ ಸರ್ ನಾಟಮೈ ಚಿಕನ್ ಹೌದು ಹೌದು ಸರ್ ನಾಟಮೈ ಅಂದ್ರೆ ಅದೊಂದು ರೆಸಿಪಿ ಸರ್ ಒಂದು ಅರೋಮ ನಾವು ಮಸಾಲೆ ನಾವು ಕಂಡಿಡ್ಕೊಂಡಿರೋದು ಸರ್ ಸ್ವತವಾಗಿ ನಾವೇ ಸ್ವಂತವಾಗಿ ಕಂಡಿಡಿದಿರುವಂತ ಮಸಾಲ ಅದು ಈ ಬಿರಿಯಾನಿ ನೀವೆಲ್ಲೂ ತಿಂದಿರಲ್ಲ ಈ ಅರೋಮ ಬಿರಿಯಾನಿ ಚಿಕನ್ ಬಿರಿಯಾನಿ ನೀವೆಲ್ಲೂ ತಿಂದಿರಲ್ಲ ಸರ್ ಇದೇ ನಾಟಮೈ ನಮ್ಮ ಚಿಕನ್ ಬಿರಿಯಾನಿ ಸರ್ ಇದೀಗ ರೈಸ್ ಬಂದು ಕೇಸರ್ಕಲಿ ಮತ್ತೆ ಇಂಡಿಯಾ ಗೇಟ್ ಜೀರಾ ರೈಸ್ ಬಳಸ್ತೀವಿ ಎಣ್ಣೆ ಬಂದು ಪ್ಯೂರ್ ಕಡಲೆಕಾಯಿ ಎಣ್ಣೆ ಬಳಸ್ತೀವಿ ತುಪ್ಪ ಬಂದು ಪಿ ವಿ ಕೆ ಆರ್ ತುಪ್ಪ ಕೇಳಿರ್ಬೇಕು ನೀವು ಹೈಯೆಸ್ಟ್ ಕ್ವಾಲಿಟಿ ಅದನ್ನು ಬಳಸ್ತೀವಿ ನಾವು ಮಸಾಲೆಗಳೆಲ್ಲ ನಾವೇ ತಯಾರು ಮಾಡ್ಕೋತೀವಿ ಸರ್ ನಾ ಹೇಳದಂಗೆ ನಿಮಗೆ ನಮ್ಮ ಹಿರಿಕರು ನಮ್ಮ ಅಜ್ಜಿ ತಾತ ನಾವು ಕೊಟ್ಟದಂತ ಕೊಡುಗೆ ಮಸಾಲೆಗಳಿಂದನೇ ನಾವು ತಯಾರು ಮಾಡ್ತೀವಿ ಸರ್ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಆಗಲಿ ಈ ಬಿರಿಯಾನಿ ಕಲರ್ ಕಾಣಲ್ಲ ಡಾಲ್ಡ ಇರಲ್ಲ ಎಲ್ಲ ಗ್ಯಾಸ್ಟಿಕ್ ವಾದ ಮನುಷ್ಯನಿಗೆ ಆರೋಗ್ಯಕ್ಕೆ ಏನೇನು ಹಾಳು ಮಾಡ್ತದೆ ಯಾವುದೂ ಇಲ್ಲ ಸರ್ ನೀವೆಲ್ಲ ಬೇಕಾದ್ರೂ ಟೆಸ್ಟ್ ಮಾಡಿ ಸರ್ ನಮ್ಮ ಟ್ರಂಪ್ ಕಾರ್ಡ್ ನಾವು ಹೋಟ್ಲು ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಾಗಿದ್ದು ನಮ್ಮ ಹತ್ರ ತಲೆಯಲ್ಲಿದ್ದು 2 ಐಟಮು ಒಂದು ನಾಟಮೈ ಚಿಕನ್ ಬಿರಿಯಾನಿ ಒಂದು ಶ್ರೀವಲ್ಲಿ ಚಿಕನ್ ಸರ್ ಇದು ಬಂದು ಚೆಲ್ಲೂಸ್ ಮಟನ್ ಬಿರಿಯಾನಿ ಅಂತ ಹೇಳಿ ಸರ್ ಚೆಲ್ಲೂಸ್ ಅಂದ್ರೆ ನಮ್ಮ ನಾವು ಒಟ್ಟು ಸ್ಟಾರ್ಟ್ ಮಾಡಬೇಕಾದ್ರೆ ಚಲಪತಿ ಅಂತ ಒಬ್ಬರು ಇದ್ರು ನಮ್ಮ ಸ್ನೇಹಿತರು ಅವ್ರು ಕೊಟ್ಟಂತ ರೆಸಿಪಿ ಇದು ಇಂಡಿಯಾ ಗೇಟ್ ಜೀರಾ ರೈಸ್ ಕೊಡ್ತೀವಿ ಪ್ಲಸ್ ಪಾಪಣ್ಣ ಮಟನ್ ಸ್ಟಾಲ್ ಇಂದ ಮಟನ್ ತರ್ತೀವಿ ಸರ್ ದಿ ಬೆಸ್ಟ್ ಫಾರ್ ಯುವರ್ ಬಿಸ್ನೆಸ್ ಅಂಡ್ ಇದೇ ತರ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀಲಿ ಅಂದ್ರೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ವಿಶಸ್ ಸರ್ ಸೊ ಬಿರಿಯಾನಿ ಟ್ರೈ ಮಾಡಿದೀವಿ ಚಿಕನ್ ಬಿರಿಯಾನಿ ಮತ್ತೆ ನಾಟಿಕೋಳಿ ಬಿರಿಯಾನಿ ಚೆನ್ನಾಗಿರುತ್ತೆ ಮೈಲ್ಡ್ ಆಗಿರುತ್ತೆ ಮಕ್ಕ ಕೊಡಿ ಅಲ್ಲ ಪ್ರೈಸ್ ಎಲ್ಲ ರೀಸನೇಬಲ್ ಇದೆ ಚೆನ್ನಾಗಿ ಸ್ಟೂಡೆಂಟ್ಸ್ ಇಲ್ಲೆಲ್ಲ ಏರಿಯಾ ಸ್ಟೂಡೆಂಟ್ಸ್ ಇದೆ ಎಲ್ಲರಿಗೂ ಮಚ್ ಕಂಫರ್ಟಬಲ್ ಇದೆ
ಶ್ರೀವಲ್ಲಿ ಚಿಕನ್ ಅಂತ ತೊಗೊಂಡ್ವಿ, ಜಪಾನ್ ಚಿಕನ್ ಅಂತ ತೊಗೊಂಡ್ವಿ. ಜಪಾನ್ ಚಿಕನ್ ತುಂಬ ಚೆನ್ನಾಗಿತ್ತು. ಆಮೇಲೆ ಬಿರಿಯಾನಿನೂ ಅಷ್ಟೇ, ಈಗ ನಾರ್ಮಲಾಗಿ ದೊನ್ನೆ ಬಿರಿಯಾನಿ ಅವೆಲ್ಲ ಸಿಗುತ್ತೆ, ಆಂಧ್ರ ಬಿರಿಯಾನಿ, ಇದು ಕಂಪ್ಲೀಟ್ ಡಿಫ್ರೆಂಟ್ ಇದೆ, ಸಟಲ್ ಆಗಿದೆ ಫ್ಲೇವರ್ಸು. ಆ್ಯಕ್ಚುಲಿ ಮಟನ್ ಬಿರಿಯಾನಿ ತುಂಬಾ ಚೆನ್ನಾಗಿದೆ ನಂಗೆ, ಅಂದರೆ ತುಂಬ ಖಾರ ಇಲ್ಲ, ಎಲ್ಲ ಥರ ಸ್ಪೈಸು ನಿಮಗೆ ತಿನ್ಬೇಕಾದ್ರೆ ಗೊತ್ತಾಗುತ್ತೆ, ಅದುವಾಗಿದೆ, ಖಾರ ಉಪ್ಪು ಮಸಾಲ ತುಂಬ ಚೆನ್ನಾಗಿದೆ. ಇವನ್ ಮಟನ್ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿದೆ. ಈ ಥರ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಚಂದ್ರ ಲೇಔಟ್ ಎಲ್ಲೂ ಸಿಗ್ತಾ ಇಲ್ಲ, ಒಳ್ಳೆ ಕ್ವಾಲಿಟಿ ಇದೆ, ಚೆನ್ನಾಗಿದೆ. ಥ್ಯಾಂಕ್ ಯು, ನಾವು ನಿಮ್ಮ ಫಾಲೋವರ್ಸು, ಚೆನ್ನಾಗಿ ಮಾಡ್ತೀರಾ, ಕೀಪ್ ಗೋಯಿಂಗ್. ಸೊ ಗೈಸ್, ಸೊ ಫಸ್ಟ್ ಇವಾಗ ಶ್ರೀವಲ್ಲಿ ಚಿಕನ್ ಅಂತ ತೊಗೊಂಡಿದ್ದೀವಿ, 70 ರುಪೀಸ್ಗೆ ಆಫ್ ಪ್ಲೇಟ್ ಕೊಡ್ತಾ ಇದ್ದಾರೆ. ಸೊ ಒಂದು ಲೈಕ್ ಯೂಶ್ ನೋಡೋಕ್ಕೆ ಹೈಜೀನ್ ಆಗಿರಬೇಕು ಅಂತ ಅಂದ್ಬಿಟ್ಟು ಅರ್ಕೆ ಪೇಚು ಅದ್ರ ಮೇಲೆ ಒಂದು ಬಾಳೆ ಎಲೆ ಕುಟ್ಟಿ ಕೊಡ್ತಾ ಇದ್ದಾರೆ, ಸೂಪರ್ ಅಂತಲೇ ಹೇಳ್ಬೋದು. ಶ್ರೀವಲ್ಲಿ ಚಿಕನ್ ಕೈ ಮುಟ್ಟಿದ್ರೆ ಸಾಫ್ಟ್ ಆಗಿರೋದು ಗೈಸ್, ಅವ್ರು ಬ್ರೇಕ್ ಮಾಡಿದ್ರೆ ನೋಡಿ ಅಪ್ಪ ಏನು ಲೆವೆಲ್ ಸಾಫ್ಟ್ ಆಗಿದೆ. ಓಹೋಹಾ, ತಗೊಳಂಗೆ ಒಂದು ಬೇಡ ಬಿಡೋಣ. ಹೈಟ್ ಒಂದು ಖಾರ ಫೀಲ್ ಆಗ್ತಿದೆ. ಇದು ನೋಡೋಕ್ಕೆ ಅವ್ರ ಅಜ್ಜಿ ರೆಸಿಪಿ ಅಂತೆ. ಸೊ ಇಷ್ಟು ನೋಡೋಕ್ಕೆ ಒಂದು ಹಿರಿಯರು ಅವ್ರು ಹೇಳ್ಕೊಟ್ಟಿರೋದೇ ನಾವು ಹಂಗೆ ಫಾಲೋ ಮಾಡ್ಕೊ ಬರ್ತೀವಿ ಅಂತ ಹೇಳಿದ್ರು. ತುಂಬ ಅಟ್ರಾಕ್ಟಿವ್ ಇದೆ ಚಿಕನ್ ಹೆಸರು ಮಾತ್ರ ಅಲ್ಲ, ಚಿಕನ್ ಡಿಶ್ ಅಷ್ಟೇ ಸಕ್ಕ ಟೇಸ್ಟ್ ಆಗಿದೆ. ಶ್ರೀವಲ್ಲಿ ಒಂದು ಡ್ಯಾನ್ಸ್ ಆಡ್ಬೋದು ಅನ್ಸುತ್ತೆ, ಆ ಥರ ಸಕತ್ತಾಗಿದೆ ಗೈಸ್. ಗೈಸ್, ನೆಕ್ಸ್ಟ್ ಐಟಮೇ ಜಪಾನ್ ಚಿಕನ್ ಅಂತ ತೊಗೊಂಡಿದ್ದೀವಿ. ಸೊ ಇದನ್ನು ಯೂಶ್ವಲಿ ನೀವು ಯಾವಾಗಲೂ ಟ್ರೈ ಮಾಡಿದರೆ ಕಮೆಂಟ್ ಸೆಷನ್ ಹೇಳಿ ಟ್ರೈ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು, ಇಲ್ಲ ಅಂತಂದ್ರೆ ನೋ ಅಂತಂದ್ಬಿಟ್ಟು ಕಮೆಂಟ್ ಹೇಳಿ. ಸೊ ಇವಾಗ ನಾವಾಗೆ ಜಪಾನ್ ಚಿಕನ್ನ ಟ್ರೈ ಮಾಡೋಣ. ಸೊ ಬಿಸಿ ಬಿಸಿಯಾಗಿರೋ ಜಪಾನ್ ಚಿಕನ್ನು ಗ್ರೇವಿಯಾಗಿ ಬರುತ್ತೆ. ಆಹಾಹಾಹಾ, ಯೂಶ್ ನೋಡೋಕ್ಕೆ ಇದು ಜಪಾನಲ್ಲೇ ಮಾಡೋ ಒಂದು ಡಿಶ್ ಅಂತ ಹೇಳಿದ್ರು. ಇವರೇ ರೆಸಿಪಿ ಎಲ್ಲ ಮಾಡಿ ಒಂಥರ ಲೈಟ್ ಸ್ವೀಟ್ ಬರ್ತಿದ್ದಂತೆ. ಸೊ ಸ್ವೀಟ್ನ ಲೈಕ್ ನಮಗೆ ಎಲ್ಲ ಅಷ್ಟೊಂದು ಸ್ವೀಟ್ ಇಷ್ಟ ಆಗಲ್ಲವಲ್ಲ ಚಿಕನಲ್ಲಿ. ಸೊ ಹಾಗಾಗಿ ಪೆಪ್ಪರ್ ಎಲ್ಲ ಇನ್ಫ್ಯೂಸ್ ಮಾಡಿ ಒಂಥರ ಒಂದು ಫ್ಲೇವರ್ ತರಿಸಿದ್ದಾರೆ. ಸ್ವೀಟ್ ಲೈಟ್ ಆಗಿದೆ, ಜೊತೆಗೆ ಹಾಗೆ ಪೆಪ್ಪರ್ ಇನ್ಫ್ಯೂಸ್ ಮಾಡಿರೋದು ಒಂದೊಂದು ಫ್ಲೇವರ್ ತುಂಬ ಚೆನ್ನಾಗಿದೆ. ಚಿಕನ್ ಅಷ್ಟು ಸಾಫ್ಟ್ ಆಗಿದೆ ನೋಡಿರ, ಯಾವ ಥರ ಕುಕ್ ಮಾಡಿದ್ರೆ ಅಂತ ಅಂದ್ಬಿಟ್ಟು ಸಕ್ಕದಾಗಿದೆ, ಒಂಥರ ಗ್ರೇವಿಯಾಗಿ ಬರುತ್ತೆ. ಆ್ಯಕ್ಚುಲಿ ಬಿರಿಯಾನಿಗೆ ಇದಕ್ಕಿಂತ ಶ್ರೀವಲ್ಲಿ ಚಿಕನ್ ಒಳ್ಳೆ ಮ್ಯಾಚ್ ಕೊಡುತ್ತೆ. ಇದು ಹಂಗೆ ತಿಂದರೆ ಸಕ್ಕದಾಗಿರುತ್ತೆ. ಗೈಸ್, ಇವಾಗ ಬ್ರೈನ್ ತೊಗೊಂಡಿದ್ದೀವಿ. ಸೊ 130 ರುಪೀಸ್ ಫುಲ್ ಪ್ಲೇಟ್ ಕೊಡ್ತಾರೆ, ಆಫ್ ಪ್ಲೇಟ್ ಸಿಗೋಲ್ಲ ನಿಮಗೆ. ಸೊ 6-7 ಪ್ಲೇಟ್ಸ್ ಅಷ್ಟೇ ಅಂತ ಇರೋದು, ಖಾಲಿ ಆಗ್ಬಿಡುತ್ತೆ ಅಂತ ಹೇಳಿದ್ರು. ಹಂಗೆ ಟ್ರೈ ಮಾಡೋಣ. ಆ್ಯಕ್ಚುಲಿ ಇದೊಂದು ಗಮನೇ ಸಕ್ಕದಾಗಿರೋ, ಸೂಪರಾಗಿ ಹೋಗುತ್ತೆ. ಯೂಶ್ಲಿ ಬ್ರೈನ್ ಯಾರು ಇಷ್ಟಪಡಲ್ವೋ ಒಂದ್ಸರಿ ಟ್ರೈ ಮಾಡ್ಬೋದು, ಖಂಡಿತ ಇಷ್ಟ ಆಗುತ್ತೆ. ಅಂದರೆ ಸಾಫ್ಟಾಗಿ ಒಳಗೋಗುತ್ತೆ, ಮತ್ತು ಜಾಸ್ತಿ ಪೆಪ್ಪರ್ ಮಸಾಲ ಹಾಕಿ ಮಾಡಿದ್ದಾರೆ, ಕರ್ಬೇವು ಸೊಪ್ಪು ಅದನ್ನೆಲ್ಲ ಹಾಕಿ ಫ್ರೈ ಮಾಡಿ ಹಾಕಿರೋದಕ್ಕೆ ಇನ್ನೂ ಇಂಟ್ರೆಸ್ಟಿಂಗಾಗಿ ಗೊತ್ತಾಗ್ತಿದೆ ಟೇಸ್ಟು, ಸೂಪರ್. ಗೈಸ್, ಯೂಶ್ಲಿ ತಲೆ ಮಾಂಸ ತಿಂದಿರ್ತೀರಾ, ಬಟ್ ಇದು ಬೋನ್ಲೆಸ್ಸಲ್ಲಿ ತಲೆ ಮಾಂಸ. ನಾನು ಕೂಡ ಫಸ್ಟ್ ಟೈಮ್ ತಿಂತಿರೋದು. ಎಲ್ಲ ಪೀಸು ಬೋನ್ಲೆಸ್ಸೇ ಗೈಸ್, ಪ್ರತಿಯೊಂದು ಬೋನ್ಲೆಸ್ಸೇ ನಿಮಗೆ ಈಸಿಯಾಗಿ ತಿಂದ್ಬಿಡ್ಬೋದು. ಎಡ್ ಮಟನ್ ಗೈಸ್, ಆ್ಯಕ್ಚುಲಿ ನೋಡೋಕ್ಕೋದ್ರೆ ಒಬ್ಬೊಬ್ಬರು ಬೋನ್ ಇದ್ರೆ ಇಷ್ಟಪಡಲ್ಲ ಅಂತಂದರೆ ಬೋನ್ಲೆಸ್ ಟ್ರೈ ಮಾಡ್ಬೋದು. ಆ್ಯಕ್ಚುಲಿ ನೋಡೋಕ್ಕೆ ಒಳ್ಳೆ ಮಸಾಲ, ಒಂದು ಸ್ಪೈಸಿ, ಒಂದು ಖಾರ ಖಾರವಾಗಿ ಒಂದೊಂದು ಮಸಾಲ ಹಾಕಿದ್ದಾರೆ, ಇನ್ನೂ ನಮ್ಗೆ ಗೊತ್ತಾಗುತ್ತೆ ಟೇಸ್ಟಿಯಾಗಿದೆ ಆ್ಯಕ್ಚುಲಿ ನೋಡೋಕ್ಕೋರೆ. ಮತ್ತು ಪ್ರತಿಯೊಂದು ಬೋನ್ಲೆಸ್ ಇರೋದಕ್ಕೋಸ್ಕರ ಇಂಟ್ರೆಸ್ಟಿಂಗಾಗಿ ಹಂಗೆ ತಿಂದು ಮುಗಿಸ್ಬಿಡ್ಬೋದು. ಸೂಪರ್ ಗೈಸ್, ಎಲ್ಲ ಪೀಸು ಏನು ಪೀಸ್ ತೊಗೊಂಡ್ರು ಬೋನ್ಲೆಸ್ ಆಗಿ ಕೊಟ್ಟಿದ್ದಾರೆ. ಇವಾಗ ಮಟನ್ ಬಿರಿಯಾನಿ ತೊಗೊಂಡಿದ್ವಿ. ಯೂಶ್ಲಿ ನೋಡೋಕ್ಕೆ ಫಸ್ಟ್ ಚಿಕನ್ ಬಿರಿಯಾನಿ ತೊಗೊಂಡು ಆದಮೇಲೆ ಮಟನ್ ಬಿರಿಯಾನಿ ತೊಗೊತಿದ್ವಿ, ಬಟ್ ಇಲ್ಲಿ ಮಟನ್ ಬಿರಿಯಾನಿ ಆಲ್ಮೋಸ್ಟ್ ಖಾಲಿ ಆಗ್ತಿದೆ. ಸೊ ಅದಕ್ಕೋಸ್ಕರ ಮಟನ್ ಬಿರಿಯಾನಿಗೋಸ್ಕರ ಡಿಮ್ಯಾಂಡ್, ಹೈ ಪಬ್ಲಿಕ್ ಡಿಮ್ಯಾಂಡ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಮ್ಮ ಮಟನ್ ಬಿರಿಯಾನಿ ಫಸ್ಟ್ ಖಾಲಿ ಆಗಿಬಿಟ್ರೆ ಭಯ ಅಂತ ಅಂದ್ಬಿಟ್ಟು ಅದನ್ನು ತೊಗೊಬಿಟ್ಟಿದ್ವಿ. ಇದು ನಂಗೆ ಏ ಟೇಸ್ಟ್ ಮಾಡೋಣ. ರೈಸು ನೋಡೋಕ್ಕೋದ್ರೆ ಆಹಾಹಾ, ಸೂಪರ್ ಆಗಿದೆ. ಆ್ಯಕ್ಚುಲಿ ನೋಡೋಕೆ ಒಂದು ಒಳ್ಳೆ ಫ್ಲೇವರು ಮಟನ್ನೊಂದು ಕಾಣುತ್ತೆ ನಿಮಗೆ. ಸೊ ಯೂಶ್ಲಿ ಮಟನ್ ಜೊತೆಗೆ ಮಾಡಿದ್ದಾರೆ, ರೈಸು ಮತ್ತು ಮಟನ್ ಎರಡು ಜೊತೆಗೆ ಕುಕ್ ಮಾಡಿರೋದಕ್ಕೋಸ್ಕರ ಆ ಮಟನ್ ಪೀಸಸ್ದು ಫ್ಯಾಟ್ ಫ್ಲೇವರ್ ಎಲ್ಲ ಹಿಡ್ಕೊಂಡು ಒಂದು ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ಯೂಶ್ಲಿ ಗ್ರೇವಿ ನೋಡೋಕೆ ಶ್ರೀವಲ್ಲಿ ಚಿಕನ್ ತೊಗೊಂಡಿದ್ದೀವಿ. ಸೊ ಅದನ್ನು ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಹಿಂಗೆ ಟ್ರೈ ಮಾಡೋಣ. ಇನ್ನೊಂದು ಥರ ಖಾರ ಖಾರ ಹೋಗಬೇಕು ಅಂತಂದರೆ ಶ್ರೀವಲ್ಲಿ ಚಿಕನ್ ಗ್ರೇವಿ ತೊಗೊಳ್ಳಿ, ಇನ್ನೂ ಸೂಪರಾಗಿರುತ್ತೆ. ಒಂದೊಳ್ಳೆ ಮೊಸರು ಬಜ್ಜಿ ಮಟನ್ ಬಿರಿಯಾನಿ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಸೊ ಪೀಸಸ್ನ ಕೂಡ ಬ್ರೇಕ್ ಮಾಡ್ತೀನಿ ನೋಡಿ, ಸಾಫ್ಟಾಗಿ ಬ್ರೇಕ್ ಆಗ್ತಾಯಿದೆ ಗೈಸ್, ಸಖತ್ ಸಾಫ್ಟ್ ಪೀಸಸ್ಸು. ಇನ್ನೇನು ಬೇಕು ಹೇಳಿ, ಪಾಪನ ಸ್ಟಾಲಿಂದ ಮಟನ್ ತರಿಸ್ತಾರಂತೆ. ಸೊ ಒಂದು ಒಳ್ಳೆ ಕ್ವಾಲಿಟಿ ಮಟನ್ ತರಿಸಿ ನಾವು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ನಲ್ಲಿ ಪೀಸು ಕೂಡ ಸಿಕ್ಕಿದೆ ಇಲ್ಲಿ, ಅಲ್ಲಿ ಆಲ್ರೆಡಿ ಬ್ರೇಕೇ ಆಗಿಬಿಟ್ಟಿದೆ, ಇಲ್ಲಿ ಗೊತ್ತಾಗುತ್ತೆ ನಮಗೆ. ಸೀರಿಯಸ್ಲಿ ಅತಿ ಬೆಸ್ಟ್ ಬಿರಿಯಾನಿ ಅಂತಲೇ ಹೇಳ್ಬೋದು. ಗೈಸ್, ಫೈನಲ್ ಆಗಿ ಚಿಕನ್ ಬಿರಿಯಾನಿ ತೊಗೊಂಡಿದ್ದೀವಿ. ಸೊ ಚಿಕನ್ ಬಿರಿಯಾನಿಗೆ ಜಪಾನ್ ಚಿಕನ್ ಗ್ರೇವಿ ಇತ್ತು. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಖಾಲಿ, ಶ್ರೀವಲ್ಲಿ ಚಿಕನ್ನು, ಜಪಾನ್ ಚಿಕನ್ ನಾವು ಟ್ರೈ ಮಾಡಿದ ಆಲ್ಮೋಸ್ಟ್ ಎಲ್ಲ ಐಟಮ್ಸು ಖಾಲಿ, ಲೈಟ್ ಐಡಾಗಿದೆ. ಅದಕ್ಕೋಸ್ಕರ ಹಾಫ್ ಪ್ಲೇಟು ಚಿಕನ್ ಬಿರಿಯಾನಿ ತೊಗೊಂಡಿದ್ದೀವಿ. ಸೊ ಅದನ್ನು ಹಂಗೆ ಟ್ರೈ ಮಾಡೋಣ. ರೈಸ್ ಮಾತ್ರ ಇರುತ್ತೆ ಅಂತ ಹೇಳಿದ್ರು, ಹಾಗಾಗಿ ಸೊ ರೈಸ್ ಮಾತ್ರ ತೊಗೊಂಡಿದ್ವಿ, ಲೈಟ್ ಒಂದು ಪೀಸು ಸಿಕ್ತು ನಮ್ಮ ಲಕ್ಕಿಗೆ. ಸಡನ್ ಆಗಿದೆ ಅಂದರೆ ಜಾಸ್ತಿ ಮಸಾಲ ಸಿಲ್ಲ, ಮಟನ್ನಲ್ಲಿ ಜಾಸ್ತಿ ಮಸಾಲ ಸಿಕ್ತು. ಚಿಕನನ್ನು ಲೈಟ್ ಒಂದು ಸ್ಪೈಸಸ್ ಎಲ್ಲ ಹಾಕಿ ಎಷ್ಟಿರಬೇಕು ಅಷ್ಟೇ ಒಂದು ಮೈಲ್ಡ್ ಫ್ಲೇವರ್ ತರಿಸಿದ್ದಾರೆ, ಸೂಪರ್. ಜಪಾನ್ದು ಗ್ರೇವಿ ಇದೆಯಲ್ಲ ಜಪಾನ್ ಚಿಕನು, ಲೈಟ್ಗೆ ಅದನ್ನು ಕೂಡ ಟೇಸ್ಟ್ ಮಾಡೋಣ.
ಇದನ್ನ ಹಾಕೊಂಡು ಟ್ರೈ ಮಾಡಿದೆ. ಇನ್ನೊಂದೊಂದು ಫ್ಲೇವರ್ ಎಕ್ಸ್ಟ್ರಾಡಿನರಿಗೆ ಗೊತ್ತಾಗ್ತಿದೆ. ಇವ್ರಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿಗೆ ಐ ಪಬ್ಲಿಕ್ ಡಿಮ್ಯಾಂಡ್ ಅಂತಲೇ ಹೇಳ್ಬೋದು. ಬಂದಿದ್ದ ತಕ್ಷಣ ಎಲ್ಲರೂ ಒಂದು ಚಿಕನ್ ಬಿರಿಯಾನಿ ತಗೋತಾರೆ, ಬಿಕಾಸ್ ಇದೇ ಮೇನ್ ಕೋರ್ಸ್ ಥರ. ಜೊತೆಗೆ ಶ್ರೀವಲ್ಲಿ ಚಿಕನ್ ಅಥವಾ ಜಪಾನ್ ಚಿಕನ್ ತೊಗೊಂಡು ಎಂಜಾಯ್ ಮಾಡ್ತಿದ್ದಾರೆ. ಸೊ ವೀಡಿಯೋ ಅಷ್ಟೇ ಇದ್ರೆ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಮೇನ್ಲಿ ಥರ ಒಂದು ಸ್ಟ್ರೀಟ್ ಫುಡ್ಡಲ್ಲಿ ಈ ಥರ ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ವೆರೈಟೀಸ್ನೆಲ್ಲ ಟ್ರೈ ಮಾಡಬೇಕು ಅಂತ ಕೇಳ್ತಿರ್ತಾರಲ್ಲ, ಜಪಾನ್ ಚಿಕನ್, ಶ್ರೀವಲ್ಲಿ ಚಿಕನ್ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಎಲ್ಲ ಈ ವಿಡಿಯೋನ ಶೇರ್ ಮಾಡಿ. ಸೊ ಇದೇ ಥರ ಸ್ಟ್ರೀಟ್ ಫುಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ಅಂದರೆ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಅವಾಗೇ ನಾನು ಹಾಕಿ ಎಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಅಂಟಿಲ್ ದಿಸ್, ಬೈ ಫ್ರಮ್ ಮಿ ದಿನೇಶ್, ಡೂ ವಾಟ್ ಯು ಲವ್, ಬೈ.